ಪಟ್ಟಣದ ಗಣಪತಿ ಹೈಸ್ಕೂಲ್ ಮಾರ್ಗದ ಸೆಲೆಕ್ಷನ್ ಸೆಂಟರ್ ಜವಳಿ ಅಂಗಡಿಗೆ ಗುರುವಾರ ಪುಲ್ಯಕಾಂಡೆ ಸೂಪತ್ತದ ಪೊತ್ತಿನ ಬೇಜಾರ್ದ ಸಂಗತಿ ನಡೆತದ. ಬರ್ಸ ತೆಡಿಲಿತ್ತಡ ಪರವಯರ್ ಬದಲ್ಪುನ ಕಾರ್ಯಾಲ ನಡೆತೊಂದಿತ್ತಡ. ಅಂಚ ಇಂಚಿನ ಕಾರಣ ಗೊತ್ತಾವಡೆ ಅತ್ತೆಂದು ಪೊಲೀಸ್ ಕಮಿಷನರ್ ಟಿಆರ್ ಸುರೇಶ್ ಪಂತೆರ. ಕುಡ್ಲಾ ಅಂಪನ್ ಕಟ್ಟಿದ ಗಣಪತಿ ಹೈಸ್ಕೂಲ್ ಮಾರ್ಗದ ಸೆಲೆಕ್ಷನ್ ಸೆಂಟರ್ಗೆ ಗುರುವಾರ ಪುಲ್ಯಕಾಂಡೆ ಸೂಪಾತದಂಡ. ಜವಳಿ ಅಂಗಡಿದ ತುತ್ತೈತಲು ಸಾಧನ ಸೇರ್ನಂಚ ಪಾಕ ಸೊತ್ತುಲು ಪೊತ್ತುದುಂಡು. ಪುಲ್ಯಕಾಂಡೆ ಬರ್ಸಬರೊಂದಿತ್ತಂಡ. ಉಗೆಲಕ್ಕುನ ಗೊತ್ತಾಯಿನ ಇರೋದನ್ನ ಅಂಗಡಿದ ಯಜಮಾನರಿಗೆ ತೆರಿಪಾದಿರ. ಯಜಮಾನರು ರಾಮಚಂದ್ರ ರಾವ್ ಬತ್ತದ ತೂದು ಅಗ್ನಿಶಾಮಕ ದಳ ಪೊಲೀಸರಿಗೆ ತೆರಿಪಾಯಿನ ಬಿರಿಕೆ ಕಾರ್ಯಾಚರಣೆಗೆ ಜೈದಿರ. ಅಂಡ ಅಪ್ಪಗನೆ ಕೆಲವು ಮಾತ ಕರಂಚಿದ ಪೋತುಂಡು. ಈ ಬಗ್ಗೆ ಕುಡ್ಲಾ ಪೊಲೀಸ್ ಕಮಿಷನರ್ ಟಿಆರ್ ಸುರೇಶ್ ಸುದ್ದಿಗಾರರಡ ಪಾತಿರ್ದು ಪುಲ್ಯಕಾಂಡೆ ಜೋರು ಬರ್ಸ ತಿಡಿಲಿತ್ತಂಡ. ಅವತ್ತಂದೆ ಅಂಗಡಿ ಅಭಿವೃದ್ಧಿ ಮಾಡ್ತೊಂದಿತ್ತೀರ. ಪರವಯರ್ ಬದಲ್ ಮಲ್ಪನ ಕಾರ್ಯಲ ನಡೆತದಂಡ. ಅಂಚದು ಆ ಕಾರಣುಡು ಸೂಪತ್ತದನೆಂದು ನನ್ನ ತೆರೆದು ಬರುಡಾತೇನ್ ಪಂಡೆರ. ಒಂಬತ್ತೂವರೆ 9:30 ಸಮಯದಲ್ಲಿ ಅಲ್ಲಿ ಅಂಗಡಿ ಒಳಗಡೆಯಿಂದ ಹೊಗೆ ಬರ್ತಾಯಿದೆ ಅಂತ ಹೇಳಿ ಯಾರೋ ಮಾಹಿತಿ ನೀಡಿದಾಗ ತಕ್ಷಣವೇ ಆ ಒಂದು ಶಾಪ್ನ ಮಾಲೀಕರು ರಾಮಚಂದ್ರ ಅವರು ಬಂದಿದ್ದಾರೆ. ಬಂದು ನೋಡಿ ಇಮ್ಮಿಡಿಯೇಟಾಗಿ ಅಲ್ಲಿ ಬಂದು ಬಾಗಿಲು ತೆಗೆದು ಅವರು ಅಲ್ಲಿ ಒಳಗಡೆ ಬೆಂಕಿ ಬಿದ್ದಿರೋದನ್ನು ತಕ್ಷಣವೇ ಅವರು ಮಾಹಿತಿ ನೀಡಿದ ತಕ್ಷಣವೇ ಅಗ್ನಿಶಾಮಕ ಇಲಾಖೆಯ ಎಲ್ಲ ವಾಹನಗಳು ಬಂದಿದ್ದಾರೆ. ಬಂದ ತಕ್ಷಣವೇ ಬೆಂಕಿ ಆರಿಸಲಿಕ್ಕೆ ಎಲ್ಲ ಒಂದು ಕ್ರಮ ತಗೊಂಡಿದ್ದಾರೆ. ಈಗ ಆಲ್ಮೋಸ್ಟ್ ಎಲ್ಲ ಬೆಂಕಿನ ಆರಿಸಿದ್ದಾರೆ. ಅಲ್ಲಿ ಇವತ್ತು ಬೆಳಗಿನ ಜಾವ ಸಾಕಷ್ಟು ಮಳೆ ಬಂದಿರೋದ್ರಿಂದ ಮತ್ತು ಅಲ್ಲಿ ಸಾಕಷ್ಟು ಲೈಟ್ನಿಂಗ್ ಎಲ್ಲ ಆಗಿರೋದ್ರಿಂದ ಯಾವುದಾದ್ರು ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ರಾತ್ರಿ ಅಲ್ಲಿ ರಿನೊವೇಷನ್ ವರ್ಕು ಕೂಡ ನಡೀತಾ ಇದೆ. ಅಲ್ಲಿ ರಿನೊವೇಷನ್ ವರ್ಕ್ ಆದಾಗ ಅವರು ಸಾಕಷ್ಟು ಹಳೆ ವೈರಿಂಗ್ಗಳೆಲ್ಲ ಚೇಂಜ್ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಇದರಿಂದ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಪೂರ್ತಿ ಅದು ಪೂರ್ತಿ ಅಲ್ಲಿ ಅಗ್ನಿಶಾಮಕದವರೆಲ್ಲ ಪೂರ್ತಿ ಅವ್ರ ಕಾರ್ಯಾಚರಣೆ ನಿಲ್ಸಿದ ಮೇಲೆ ಮತ್ತು ಈ ಮೆಸ್ಕಾಂ ಇಲಾಖೆಯವರು ಮತ್ತು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ವೆರಿಫೈ ಮಾಡಿಬಿಟ್ಟು ನಿಖರವಾದ ಕಾರಣವನ್ನು ತಿಳಿಸ್ಬೇಕಿದ್ದಾರೆ.